ಡಿವೈಎಸ್ಪಿ ಕೊರಳು ಪಟ್ಟಿ ಹಿಡಿದು ಎಳೆದಾಡಿದ್ದಾರೆ ಸಂಸದ ಕರಡಿ ಸಂಗಣ್ಣ. ಪೊಲೀಸ್ ಠಾಣೆಯ ಎದುರು ಸಂಸದ ಮತ್ತು ಸಂಸದರ ಪುತ್ರನ ಹೈ ಡ್ರಾಮಾ ನಡೆದಿದೆ. ಡಿವೈಎಸ್ಪಿ ಕೊರಳು ಪಟ್ಟಿ ಹಿಡಿದು ಎಳೆದಾಡಿದ್ದಾರೆ ಸಂಸದ ಕರಡಿ ಸಂಗಣ್ಣ. ಕೊಪ್ಪಳ ಬಿಜೆಪಿ ಸಂಸದ ಕರಡಿ ಸಂಗಣ್ಣ ಈ ಕಾರ್ಯವನ್ನು ಮಾಡಿರುವಂತದ್ದು. ಪೊಲೀಸ್ ಠಾಣೆಯ ಎದುರೇ ಸಂಸದ ಮತ್ತು ಸಂಸದರ ಪುತ್ರನ ಹೈ ಡ್ರಾಮಾ ನಡೆದಿದೆ. ಡಿವೈಎಸ್ಪಿ ಎಸ್ಎಂ ಸಂದಿಗ್ವಾಡ್ ಅವರನ್ನ ಹಿಡಿದು ಎಳೆದಾಡಿದ್ದಾರೆ ಸಂಸದ ಕರಡಿ ಸಂಗಣ್ಣ. ಸಂಗಣ್ಣ ಕರಡಿ ಅವರ ಪುತ್ರ ಅಮರೇಶ್ ಕರಡಿಯಿಂದ ಅವಾಚ್ಯ ಪದಗಳ ಬಳಕೆ ಕೂಡ ಆಗಿರುವಂಥದ್ದು. ಪೊಲೀಸರ ಜತೆ ಸಂಸದ ಕರಡಿ ಸಂಗಣ್ಣ ಮತ್ತು ಪುತ್ರ ಅಮರೇಶ್ ಕರಡಿ ವಾಗ್ವಾದವನ್ನ ನಡೆಸಿದ್ದಾರೆ. ಜೊತೆಗೆ ಅವಾಚ್ಯ ಪದಗಳ ಬಳಕೆಯನ್ನ ಮಾಡಿದ್ದಾರೆ ಸಂಸದರ ಪುತ್ರ ಅಮರೇಶ್ ಕರಡಿ. ವಾಗ್ವಾದವನ್ನು ನಡೆಸಿರುವಂಥದ್ದು ಪೊಲೀಸರು ಹಾಗೂ ಸಂಸದರ ನಡುವೆ ಪರಸ್ಪರ ನೂಕಾಟ ತಳ್ಳಾಟ ಕೂಡ ನಡೆದಿದೆ. ಬಿಜೆಪಿ ಕಾರ್ಯಕರ್ತರ ಆಟೋವನ್ನ ವಶಪಡಿಸಿಕೊಂಡ ಪೊಲೀಸರ ವಿರುದ್ಧ ಸಂಸದರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ನೂರಾರು ಬೆಂಬಲಿಗರೊಂದಿಗೆ ಠಾಣೆಗೆ ಮುತ್ತಿಗೆ ಹಾಕಿದ್ರು ಸಂಸದ ಕರಡಿ ಸಂಗಣ್ಣ. ಆದರೆ ಆ ಸಂದರ್ಭದಲ್ಲಿ ಡಿವೈಎಸ್ಪಿ ಎಸ್ಎಂ ಸಂದಿಗ್ವಾಡ್ ಅವರ ಕೊರಳ ಪಟ್ಟಿಯನ್ನು ಹಿಡಿದಿದ್ದಾರೆ ಸಂಸದರು. ಜೊತೆಗೆ ಅವರ ಪುತ್ರ ಅಮರೇಶ್ ಕೂಡ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿರುವಂತಹ ಘಟನೆ ನಡೆದಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ಅಲ್ಲಿ ಡಿವೈಎಸ್ಪಿ ಅವರ ಕೊರಳು ಪಟ್ಟಿ ಹಿಡಿದು ಎಳೆದಾಡಿರುವಂತದ್ದು. ಅಲ್ಲಿ ನೂಕು ನುಗ್ಗಾಟ ತಳ್ಳಾಟ ಏರ್ಪಟ್ಟಿದೆ. ಆ ಸಂದರ್ಭದಲ್ಲಿ ಕೊರಳು ಪಟ್ಟಿ ಹಿಡಿದು ಎಳೆದಾಡಿದ್ದಾರೆ ಸಂಸದ ಕರಡಿ ಸಂಗಣ್ಣ. ಡಿವೈಎಸ್ಪಿ ಎಸ್ಎಂ ಸಂದಿಗ್ವಾಡ್ ಈ ಕಡೆ ಕಾಣಿಸ್ತಾ ಇರುವಂತಹ ವ್ಯಕ್ತಿ. ಜೊತೆಗೆ ಅವರ ಕೊರಳ ಪಟ್ಟಿ ಹಿಡಿದು ಎಳೆದಾಡ್ತಾ ಇರುವಂತವರು ಸಂಸದ ಕರಡಿ ಸಂಗಣ್ಣ. ಜೊತೆಗೆ ಈ ಸಂದರ್ಭದಲ್ಲಿ ವಾಗ್ವಾದ ನಡೆದಿದೆ. ಆ ವಾಗ್ವಾದದ ಸಂದರ್ಭದಲ್ಲಿ ಕರಡಿ ಸಂಗಣ್ಣ ಅವರ ಪುತ್ರ ಅವಾಚ್ಯ ಶಬ್ದಗಳನ್ನ ಬಳಸಿದ್ದಾರೆ ಪೊಲೀಸರ ವಿರುದ್ಧ. ಈ ಕುರಿತಿನಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ದೊಡ್ಡೇಶ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೊಡ್ಡೇಶ್, ಇದೇನಿದು, ಒಬ್ಬ ಸಂಸದರಾಗಿ ಡಿವೈಎಸ್ಪಿ ಅವರ ಕೊರಳು ಪಟ್ಟಿ ಹಿಡಿದ್ರ, ಏನ್ ನಡೀತು ಅಲ್ಲಿ? ಪ್ರತಿಮಾ, ಏನು ಇಂದು ಬೆಳಿಗ್ಗೆ 10 ಗಂಟೆಯಿಂದಲೂ ಕೂಡ ಬಿಜೆಪಿ ನಗರದಲ್ಲಿ ಪ್ರತಿಭಟನೆ ನಡೀತದೆ. ರಾಜ್ಯ ಸರ್ಕಾರ ಈ ಕೂಡಲೇ ರೈತರ ಸಾಲ ಮನ್ನಾ ಮಾಡಬೇಕು ಅಂತೇಳಿ ಇವತ್ತು ಏನು ರಾಜ್ಯದಲ್ಲಿ ಬಿಜೆಪಿ ಬಂದ್ಗೆ ಕರೆ ಕೊಟ್ಟಿದೆ. ಈ ಬಂದ್ ಹಿನ್ನೆಲೆಯಲ್ಲಿ ಕೊಪ್ಪಳದಲ್ಲಿ 10 ಗಂಟೆಯಿಂದಲೂ ಕೂಡ ಒಂದು ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಇವೊಂದು ಬೆಳಗ್ಗೆ ಏನಂತಂದ್ರೆ ಸಂಸದ ಪುತ್ರ ಅಂತ ಅಮರೇಶ್ ಕರಡಿ ಅವರು ಜೊತೆಗೆ ಪೊಲೀಸರ ಮಧ್ಯೆ ಒಂದು ಮಾತಿನ ಚಕಮಕಿ ನಡೆದಿತ್ತು. ಅಂದ್ರೆ ಆಟೋವನ್ನ ಅಂದ್ರೆ ನೀವು ಆಟೋವನ್ನ ಪರ್ಮಿಷನ್ ತೆಗೆದುಕೊಂಡಿಲ್ಲ ಅಂತೇಳಿ ಕಾರಣಕ್ಕಾಗಿ ಪೊಲೀಸರು ಆಟೋವನ್ನ ಸೀಸ್ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಸಂಸದ ಕರಡಿ ಸಂಗಣ ಸೇರಿದಂತೆ ಬಿಜೆಪಿಯ ನೂರಾರು ಕಾರ್ಯಕರ್ತರು ಇಂದು ನಗರದ ಏನು ದುರ್ಗಮ್ಮನ ಗುಡಿ ಬಳಿಯ ಒಂದು ಪ್ರತಿಭಟನೆಯನ್ನ ಕುಳಿತುಕೊಳ್ತಾರೆ. ನೀವು ಈ ಕೂಡಲೇ ನಮ್ಮ ಆಟೋವನ್ನ ಬಿಡ್ಬೇಕಂತ, ಆದ್ರೆ ಪೊಲೀಸ್ ಸಂಸ್ಥೆಯಲ್ಲಿ ಅವರು ಆಟೋವನ್ನ ಬಿಡೋದಿಲ್ಲ. ಹೀಗಾಗಿ ಎಲ್ಲರೂ ಕೂಡ ಅಂದ್ರೆ ಬಿಜೆಪಿಯ ಏನು ನೂರಾರು ಕಾರ್ಯಕರ್ತರ ಜೊತೆಗೆ ಸಂಸದ ಕರಡಿ ಸಂಗಣ ಅವರು ಎಲ್ಲರೂ ಕೂಡ ಎಲ್ಲರೂ ಸೇರಿಕೊಂಡು ನಗರ ಠಾಣೆಗೆ ಒಂದು ಮುತ್ತಿಗೆಯನ್ನು ಹಾಕ್ತಾರೆ. ಸಂದರ್ಭದಲ್ಲಿ ಪೊಲೀಸರು ಮತ್ತು ಸಂಸದ ಕರಡಿ ಸಂಗಣ ಅವರ ಮಧ್ಯೆ ಒಂದು ಮಾತಿನ ಚಕಮಕಿ ಆರಂಭದಲ್ಲಿ ಆಗ್ತದೆ. ಬಳಿಕ ಪೊಲೀಸರು ಅವರನ್ನ ಸಮಾಧಾನ ಮಾಡಲಿಕ್ಕೆ ಸಾಕಷ್ಟು ರೀತಿ ಅಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಸಂಸದ ಕರಡಿ ಸಂಗಣ ಸೇರಿದಂತೆ ಬಿಜೆಪಿಯ ಕಾರ್ಯಕರ್ತರು ಪೊಲೀಸ್ ನಗರ ಠಾಣೆಗೆ ಒಂದು ಮುತ್ತಿಗೆಯನ್ನು ಹಾಕ್ಲಿಕ್ಕೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಸಂದಿಗ್ವಾಡ್ ಅವರು ಮಧ್ಯ ಪ್ರವೇಶಿಸಿ ಸಂಸದ ಕರಡಿ ಸಂಗಣ್ಣ ಅವ್ರನ್ನ ಸಮಾಧಾನ ಮಾಡಲಿಕ್ಕೆ ಮುಂದಾಗ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ಬಿಜೆಪಿಯ ಕಾರ್ಯಕರ್ತರ ಜೊತೆಗೆ ಸಂಸದ ಕರಡಿ ಸಂಗಣ್ಣ ಪುತ್ರ ಅಮರೇಶ್ ಕರಡಿ ಅವರು ಸೇರಿದಂತೆ ಸಾಕಷ್ಟು ಜನರು ಪೊಲೀಸರ ವಿರುದ್ಧ ಸಾಕಷ್ಟು ಧಿಕ್ಕಾರಗಳನ್ನು ಕುಕ್ಕ ಜೊತೆಗೆ ಅವರ ವಿರುದ್ಧ ಒಂದು ಅವಾಚ್ಯತೆಗಳನ್ನ ಬೈತಾರೆ. ಈ ಸಂದರ್ಭದಲ್ಲಿ ಅವರನ್ನ ಹೊರಗಡೆ ಕಳಿಸಿಕ್ಕೆ ಪೊಲೀಸರು ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಸಂಸದ ಕರಡಿ ಸಂಗಣ್ಣ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಮಧ್ಯಪ್ರವೇಶ ಮಾಡುವಂತಹ ಡಿವೈಎಸ್ಪಿ ಸಂದಿಗ್ವಾಡ್ ಅವರನ್ನ ಒಂದು ಅವರ ಕೋಲಪಟ್ಟಿ ನಡೆಕೊಂಡು ಅವರ ವಿರುದ್ಧವಾಗಿ ಕೂಡ ಅವರು ಬೇಯಂತ ಒಂದು ಕೆಲಸವನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಮಾತಿಗೆ ಮಾತಿಗೆ ಬೆಳೆದು ಅಲ್ಲಿದ್ದಿರತಕ್ಕಂಥ ಎಲ್ಲರನ್ನು ಕೂಡ ಪೊಲೀಸರು ಅಲ್ಲಿಂದ ಕಳಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಯಾವಾಗ ನಗರ ಠಾಣೆಗೆ ಪೊಲೀಸರು ಅಂದ್ರೆ ಬಿಜೆಪಿ ಕಾರ್ಯಕರ್ತರು ಮುತ್ತಿಗೆಯನ್ನು ಹಾಕ್ಲಿಕ್ಕೆ ಆರಂಭ ಮಾಡ್ತಾರೆ, ಆ ಸಂದರ್ಭದಲ್ಲಿ ಪೊಲೀಸರು ಅಂದ್ರೆ ಅಂದ್ರೆ ಪೊಲೀಸ ಒಂದು ನಗರ ಠಾಣೆಗೆ ಒಂದು ಬೀಗವನ್ನ ಹಾಕಿ ಪೊಲೀಸರು ಒಳಗಡೆ ಏನಂತ ದೃಶ್ಯಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಅಂದ್ರೆ ಒಟ್ಟಿನಲ್ಲಿ ಏನಂತಂದ್ರೆ ಬೆಳಗ್ಗೆಯಿಂದಲೂ ಕೂಡ ಬಿಜೆಪಿ ನಗರದಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ. ಆ ಬಿಜೆಪಿಯ ಪ್ರತಿಭಟನೆಯ ಒಂದು ಭಾಗವಾಗಿ ಇದೀಗ ನಗರ ಠಾಣೆಗೆ ಮುತ್ತಿಗೆ ಹಾಕುವಂತ ಒಂದು ಕೆಲಸವನ್ನ ಬಿಜೆಪಿ ಅವರು ಮಾಡಿದ್ರೆ, ಜೊತೆಗೆ ಅಲ್ಲಿ ಸಾಕಷ್ಟು ಒಂದು ಬಿಜೆಪಿಯ ಕಾರ್ಯಕರ್ತರು ಜೊತೆಗೆ ಪೊಲೀಸರ ಮಧ್ಯೆ ಒಂದು ಮಾತಿನ ಚಕಮಕಿ ನಡೆದಿದೆ ಪ್ರತಿಮಾ. ಇದೀಗ ಏನಂತಂದ್ರೆ ಅಲ್ಲಿಂದ ಪ್ರತಿಭಟನಾ ಮೆರವಣಿಗೆ ಹೊರಟು ಇದೀಗ ನಗರದ ಅಶೋಕ ಸರ್ಕಲ್ ಗೆ ಅಶೋಕ ವೃತ್ತಕ್ಕೆ ಬಂದಿದೆ. ಇಲ್ಲಿ ರಸ್ತೆ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಪ್ರತಿಮಾ. ದೊಡ್ಡೇಶ್, ಒಬ್ಬ ಕರ್ತವ್ಯ ನಿರತ ಅಧಿಕಾರಿ ಅವರ ಕೊರಳಪಟ್ಟಿ ಹಿಡಿದು ಎಳೆಯೋದು ಅಂತಂದ್ರೆ, ಅದು ಒಬ್ಬ ಸಂಸದರಾಗಿ ಅಂತಂದ್ರೆ ನಿಜಕ್ಕೂ ಬಹಳ ನೋಡುವಂತವರಿಗೆ ಬಹಳ ಶಾಕಿಂಗ್ ಅನ್ಸುತ್ತೆ. ಈ ದೃಶ್ಯಗಳನ್ನ ನೋಡ್ತಾ ಇದ್ದಾಗ ಪೊಲೀಸರೇನು ಕ್ರಮ ತೆಗೆದುಕೊಳ್ಳಿಲ್ವಾ, ಏನು ಹೇಳಿಲ್ವಾ ಅದಾದ್ಮೇಲೆ ಅಂತ?
ಖಂಡಿತವಾಗಿ ಪ್ರತಿಮ, ಯಾಕಂತ ಹೇಳಿದ್ರೆ ಈಗಾಗಲೇ ಏನಂತ ಹೇಳಿದ್ರೆ ನಗರದಲ್ಲಿ ಈ ಒಂದು ಬಂದ್ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರತಿಭಟನೆ ಇರ್ತದೆ. ಪ್ರತಿಭಟನೆಯಲ್ಲಿ ಈ ಒಂದು ಪ್ರತಿಭಟನೆ ತುಂಬಾ ಶಾಂತ ರೀತಿ ಅಂದಾಗೆ ಸಾಗಬೇಕಾಗಿತ್ತು. ಆದ್ರೆ ಬೆಳಗ್ಗೆ ಪೊಲೀಸರು ಒಂದು ವಾಹನದ ಒಂದು ಪರ್ಮಿಷನ್ ತೆಗೆದುಕೊಂಡಿರುವ ಒಂದು ಕಾರಣಕ್ಕಾಗಿ ಆಟೋವನ್ನು ಸೀಸ್ ಮಾಡ್ತಾರೆ. ಪೊಲೀಸರ ಜೊತೆಗೆ ಅವರು ಮಾತುಕತೆಯನ್ನು ಮಾಡುವ ಮೂಲಕ ಒಂದು ಆಟೋವನ್ನು ಬಿಡಿಸ್ಕೊಂಡು ಹೋಗಬೇಕಾಗಿತ್ತು. ಆದ್ರೆ ಇಡಿಯಾಗಿ ಸಮೂಹ ಅಂದ್ರೆ ಪ್ರತಿಭಟನೆಯಲ್ಲಿ ಭಾಗವಹಿಸತಕ್ಕಂಥ ನೂರಾರು ಜನರನ್ನ ಕರ್ಕೊಂಡ್ಬಂದು ನಗರ ಠಾಣೆಗೆ ಒಂದು ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡುವಂತ ಒಂದು ಅವಶ್ಯಕತೆ ಇದ್ದಿಲ್ಲ ಅಂತೇಳಿ ಕೆಲವೊಂದಿಷ್ಟು ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದ್ರೆ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಅವರು ಸೌಹಾರ್ದಿತವಾಗಿ ಮಾತನಾಡಿ ತಮ್ಮ ಸಮಸ್ಯೆಯನ್ನ ಬಗೆಹರಿಸ್ಕೋಬೇಕಾಗಿತ್ತು. ಅದನ್ನು ಬಿಟ್ಟು ಏಕಾಏಕಿ ಅಂದ್ರೆ ಸಂಸದ ಕರಡಿ ಸಂಗಣ್ಣವರು ಏಕಾಏಕಿ ಪೊಲೀಸ್ ಅಧಿಕಾರಿ ಮೇಲೆ ಅಂದ್ರೆ ಅವ್ರನ್ನ ತಳ್ಳಾಟ ಆರಂಭ ಆಗ್ತದೆ. ಆ ಸಂದರ್ಭದಲ್ಲಿ ಅವರು ತಮ್ಮ ಕಾರ್ಯಕರ್ತರ ಸಮಾಧಾನ ಮಾಡಬೇಕಾಗಿತ್ತು. ಆದ್ರೆ ಆ ಸಂದರ್ಭದಲ್ಲಿ ಅವರು ಏನಂತಂದ್ರೆ ಮಧ್ಯಪ್ರವೇಶ ಮಾಡಿ ಪರಿಸ್ಥಿತಿಯನ್ನ ಶಾಂತಗೊಳಿಸಲಿಕ್ಕೆ ಬಂದಂತ ಪೊಲೀಸ್ ಅಧಿಕಾರಿಯ ಒಂದು ಅಧಿಕಾರಿಯ ಮೇಲೆ ಒಂದು ತಳ್ಳಾಡಿ ಅವರ ಕೋಳುಪಟ್ಟೆ ನೀಡತಕ್ಕಂಥದ್ದು ನಿಜಕ್ಕೂ ಇದೊಂದು ಖಂಡನೀಯ ಕ್ರಮ ಅಂತ ಜೊತೆಗೆ ದೊಡ್ಡೇಶ್ ಅವರ ಪುತ್ರ ಅಮರೇಶ್ ಅಲ್ಲಿ ಆ ಸಂದರ್ಭದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಪೊಲೀಸರನ್ನ ಅಂತ ಅನ್ನೋದು ಅದೆಷ್ಟು ಸತ್ಯ ಅನ್ನೋದು. ಖಂಡಿತವಾಗ್ಲೂ ಏನಂತ ಹೇಳಿದ್ರೆ ಅವರು ತಮ್ಮ ಆಟೋವನ್ನ ಬಿಡಿಸ್ಕೊಳ್ಳಿಕ್ಕೆ ಮಾತ್ರ ಅವರು ಮಾತಾಡ್ಬೇಕು ಈ ಸಂದರ್ಭದಲ್ಲಿ. ಆದ್ರೆ ಅವರು ಕೊಪ್ಪಳ ಜಿಲ್ಲೆಯಲ್ಲಿ ಸ್ಯಾಂಡ್ ಮಾಫಿಯಾ ಇದೆಯಾ ನಮ್ಗದು ಗೊತ್ತಿಲ್ವಾ, ನೀವ್ ಏನ್ ಮಾಡ್ತಾ ಇದ್ದೀರಿ, ಜೊತೆಗೆ ನಿಮ್ಮ ಪೊಲೀಸ್ ಅಧಿಕಾರಿ ನಿಮ್ದೆಲ್ಲ ನಮ್ಗೆ ಗೊತ್ತು. ಜೊತೆಗೆ ಇತರ ಕೀಳು ಭಾಷೆಯ ಒಂದಿಷ್ಟು ಪದಗಳನ್ನ ಉಪಯೋಗಿಸೋದ್ರಿಂದ ಸಹಜವಾಗಿ ಅದು ಆ ಒಂದು ಭಾಷೆ ಪೊಲೀಸರಿಗೆ ತುಂಬಾ ಕಿರಿಕಿರಿ ಉಂಟು ಮಾಡ್ತು. ಹೀಗಾಗಿ ಅವರನ್ನ ಅಂದ್ರೆ ಪ್ರತಿಭಟನಾಕಾರನ್ನ ಚದುರಿಸಲಿಕ್ಕೆ ಪೊಲೀಸರು ಮುಂದಾದ್ರು. ಈ ಸಂದರ್ಭದಲ್ಲಿ ವಿಷಯಾಂತರ ಮಾಡಿದಂತ ಬಿಜೆಪಿ ಕಾರ್ಯಕರ್ತರು ಅಭೇಷ ಶಬ್ದಗಳಿಂದ ನಿಂದಿಸುವುದನ್ನ ಬಿಟ್ಟು ಅಂದ್ರೆ ನಿಂದಿಸಿರೋದ್ರ ಬಗ್ಗೆ ಅವರು ಮಾತನಾಡ್ದಾನೆ. ನೀವು ನಮ್ಮ ಮೇಲೆ ಗುಂಡಾಗಿರಿ ಮಾಡ್ತಾ ಇದ್ದೀರಿ, ದಬ್ಬಾಳಿಕೆ ಮಾಡ್ತಾ ಇದ್ದೀರಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅವರ ಮೇಲೆನೆ ಪುನಃ ಎರಿಗೆ ಹೋಗ್ಲಿಕ್ಕೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಸಂಸದರನ್ನ ಹೊರ ಕಳಿಸಲಿಕ್ಕೆ ಮುಂದಾಗ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ಸಂಸದರು ಎಲ್ಲರನ್ನು ಕೂಡ ತರಿಸಿ ಡಿವೈಎಸ್ಪಿ ಅವರ ಮೇಲೆ ಡಿವೈಎಸ್ಪಿ ಅವರನ್ನ ಒಂದು ಕೋಳುಪಟ್ಟಿ ಕಾಣಬಹುದಾಗಿದೆ. ಪ್ರತಿಮಾ, ಥ್ಯಾಂಕ್ ಯು ದೊಡ್ಡೇಶ್ ತಮ್ಮೆಲ್ಲ ಮಾಹಿತಿಗೆ.